ನಾನು ಇವತ್ತು ತೋರಿಸ್ತಿರುವಂಥ ಅಡುಗೆ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: 1 ಕಪ್ಪು ಸಬ್ಬಸಿಗೆ, 1 ಕಪ್ಪು ಬೇಯಿಸಿದ ಬೇಳೆ, ಹುಳಿ, 1 ಟೊಮೆಟೊ, ಈರುಳ್ಳಿ, ಕಾಳುಮೆಣಸು ಮತ್ತು ಜೀರಿಗೆ, ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು, 1/2 ಸ್ಪೂನು ಮೆಂತ್ಯ, 1 ಸ್ಪೂನ್ ಅಚ್ಚಕಾರದ ಪುಡಿ, 1/2 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಡೋಣ. ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬೆಂದ ನಂತರ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿದ್ದೇನೆ, ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ಟೊಮೆಟೊ ಬೆಂದಾದ್ರ ಮೇಲೆ ನಾವು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಸಬ್ಬಸಿಗೆ ಸೊಪ್ಪನ್ನು ನಾವು ಕರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ಇದೇ ಮಸಾಲೆಗೆ ಚೆನ್ನಾಗಿ ಉಪ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಬೇಯಿಸಿದ ಬೇಳೆನ ಹಾಕ್ಕೊಳ್ಳೋಣ. ಇದಕ್ಕೇನೆ ನಾವು 1 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ, ಸ್ವಲ್ಪ ಹುಳಿ ಹಾಕ್ಕೊಳ್ಳೋಣ. ಹುಳಿ ಬೇಕನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಮುಂಚೆನೆ ಹಾಕಿರೋದ್ರಿಂದ ನೋಡಿಕೊಂಡು ಪುನಃ ಉಪ್ಪು ಹಾಕ್ಕೊಳ್ಳಿ. ದಪ್ಪ ಬೇಕು ಅಂತ ಹೇಳಿದ್ರೆ ದಪ್ಪ ಇಟ್ಕೊಳ್ಳಿ, ಇಲ್ಲ ಅಂದರೆ ನೀರು ಹಾಕ್ಕೊಳ್ಳಿ. ದಪ್ಪ ಇದ್ದರೆ ಚಪಾತಿಗೆಲ್ಲ ಚೆನ್ನಾಗಾಗುತ್ತೆ. ಅನ್ನಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ.